ಹೆಲ್ಲೋ ಸ್ನೇಹಿತರೆ, ಕನ್ನಡ ಮಿಸ್ಟ್ರಿ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದೆ ನಾನು ಭಾರತದ ಅತಿದೊಡ್ಡ ಶಾಪಿತ ಮೂವಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದನ್ನು ನೀವಿನ್ನು ನೋಡದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕಿದ್ದೀನಿ, ಹೋಗಿ ನೋಡ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಅತಿದೊಡ್ಡ ಶಾಪಿತ ಪ್ಲೇಸ್ಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ. ಈ ರೀತಿ ಪ್ಲೇಸ್ಗಳು ಯಾಕೆ ಹಾಂಟೆಡ್ ಆಗ್ತವೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗ್ತದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಇಷ್ಟವಾಗುತ್ತೆ ಅಂತ ಹೇಳ್ತಾ ಸೀದಾ ವಿಡಿಯೋ ಕಡೆ ಹೋಗೋಣ. ಮೊದಲನೇ ಪ್ಲೇಸ್ ಹೆಸರು ಕುಲ್ದಾರ್ ಅಂತ. ಇದೊಂದು ಶಾಪಿತ ಹಳ್ಳಿ ಪ್ರದೇಶ. ಇದಿರೋದು ರಾಜಸ್ಥಾನದಲ್ಲಿ. ಈ ವಿಲೇಜ್ 1825 ಸ್ಥಾಪಿತವಾಗಿದ್ದು ಆ್ಯಂಡ್ ಇದನ್ನು ಗೋಸ್ಟ್ ವಿಲೇಜ್ ಅಂತಲೂ ಕರೀತಾರೆ. ಈ ರೀತಿ ಶಾಪಕ್ಕೆ ಒಳಗಲಿಕ್ಕೆ ಒಂದು ಕತೆ ಇದೆ. ಅದೇನೆಂದರೆ 1825 ಆ ಒಂದು ಊರಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದ ಸಲೀಂ ಸಿಂಗ್ ಅನ್ನೋ ಕಣ್ಣು ಆ ಊರಿನ ಮುಖ್ಯಸ್ಥನ ಮಗಳ ಮೇಲೆ ಬಿಡ್ತದೆ. ಅವಳನ್ನು ನನ್ನ ಜೊತೆ ಮದುವೆ ಮಾಡಿಸಿಕೊಡಿ ಅಂತ ಬೇಡಿಕೆಡ್ತಾನೆ. ಅದಕ್ಕೆ ಅವರು ಒಪ್ಪದೆ ಹೋದರೆ ಊರಿನ ಎಲ್ಲ ಜನರ ಮೇಲೆ ಜಾಸ್ತಿ ಕನ್ನಡ ತೆರಿಗೆ ಹೇರ್ತೇನಂತ ಬೆದರಿಕೆ ಇಡ್ತಾನೆ. ತಮ್ಮ ಊರಿನ ಮಗಳನ್ನು ಬಚಾವ್ ಮಾಡಲಿಕ್ಕೋಸ್ಕರ ಎಲ್ಲ ಜನರು ರಾತ್ರೋರಾತ್ರಿ ಇಡೀ ಊರು ಖಾಲಿ ಮಾಡಿ ಹೋಗ್ತಾರೆ. ಆ್ಯಂಡ್ ಹೋಗುವಾಗ ಆ ಊರಿಗೆ ಶಾಪ ಹಾಕಿ ಹೋಗ್ತಾರೆ ಅಂತ ಕತೆಯಲ್ಲಿದೆ. ಅದೇ ಒಂದು ಕಾರಣಕ್ಕೆ ಆ ಪ್ಲೇಸ್ ಹಾಂಟೆಡ್ ಆಗಿದ್ದು. ಅದಲ್ಲದೆ ಆ ಊರಿಗೆ ಸಂಜೆ ಮೇಲೆ ಯಾವುದೇ ಟೂರಿಸ್ಟ್ಗಳನ್ನು ಒಳಗೆ ಬಿಡಲ್ಲ. ಡೇ ಟೈಮಲ್ಲಿ ಮಾತ್ರ ಆ ಊರಿನ ದ್ವಾರ ಓಪನ್ ಆಗಿರುತ್ತೆ. ನೈಟ್ ಟೈಮಲ್ಲಿ ಆ ಊರಿನ ಸುತ್ತಮುತ್ತ ಯಾರು ಕೂಡ ತಿರುಗುವುದಿಲ್ಲ. ಈ ಒಂದು ಪ್ಲೇಸಲ್ಲಿ ಹಲವು ವ್ಯಕ್ತಿಗಳಿಗೆ ಆತ್ಮಗಳು ತೊಂದರೆ ಕೊಟ್ಟಿವೆ, ಈಗಲೂ ಕೂಡ ಕೊಡ್ತಾ ಇವೆ ಅಂತ ಹಲವು ಜನರುಗಳು ಮಾತಾಡಲಿಕ್ಕೆ ಶುರು ಮಾಡಿದರು. ಅದಲ್ಲದೆ ಆತ್ಮಗಳನ್ನು ಕಣ್ಣಾರೆ ಕಂಡವರು ಕೂಡ ಇದ್ದಾರೆ. ರಾಜಸ್ಥಾನದಲ್ಲಿ ಈ ಒಂದು ಹಾಂಟೆಡ್ ವಿಲೇಜ್ ಈಗಲೂ ಕೂಡ ಇದೆ. ಅದರ ಬಗ್ಗೆ ಇನ್ವೆಸ್ಟಿಗೇಷನನ್ನು ಈಗಲೂ ಕೂಡ ಮಾಡ್ತಿದ್ದಾರೆ. ಎರಡನೇ ಪ್ಲೇಸ್ ಹೆಸರು ಶನಿವಾರವಾಡ. ಇದಿರೋದು ಪುಣೆಯಲ್ಲಿ. ಈ ಒಂದು ಮನೆ ಏನಿದೆ, ಇದು ಪ್ಯಾರನಾರ್ಮಲ್ ಆಕ್ಟಿವಿಟಿ ಜಾಸ್ತಿ ಆಗಿರೋ ಪ್ಲೇಸ್ ಅಂತ ಸಾಬೀತಾಗಿದೆ. ಅಮಾವಾಸ್ಯೆ ರಾತ್ರಿಯಲ್ಲಿ ಈ ಒಂದು ಪ್ಲೇಸ್ ಅತ್ಯಂತ ಭಯಾನಕವಾಗಿರುತ್ತೆ ಅಂತ ಅಲ್ಲಿನ ಜನರು ಹೇಳ್ತಾರೆ. ಪೇಶ್ವ ಬಾಜಿರವರ ಕಾಲದಲ್ಲಿ ಅವರು ನೆನಪಿಗಾಗಿ ಈ ಒಂದು ಮನೆನ 1732 ಮಾಡಿದ್ರಂತೆ. ಅದಾದಮೇಲೆ 1773 ನಾರಾಯಣ ರಾವ್ ಅನ್ನೋರು 5th ರೂಲಿಂಗ್ ಪೇಶ್ವಾಗಿ ಆ ಕಾಲದಲ್ಲಿ ಆಳ್ತಿದ್ರಂತೆ. ಅವರು ಮಾಡಿದ ಒಂದು ತಪ್ಪಿಗಾಗಿ ಅವರ ಅಂಕಲ್ ರಘುನಾಥ್ ರಾವ್ ಹಾಗೆ ಅವರ ಹೆಂಡತಿ ಆನಂದ್ ಬಾಯಿ ಅವರ ಆದೇಶದ ಮೇರೆಗೆ ನಾರಾಯಣ ರಾವ್ ಅನ್ನು ಅದೇ ವಾರ್ಡದಲ್ಲಿ ಕೊಲೆ ಮಾಡಿದರು. ಆ್ಯಂಡ್ ಸಾಯುವಾಗ ಅವನು ಕಾಕಾ ಮಾಲ ವಾಚವ್ ಅಂತ ಕೂಗಿ ಸಾಯ್ತಾನೆ. ಅಂದರೆ ಅಂಕಲ್ ಪ್ಲೀಸ್ ಸೇವ್ ಮಿ ಅಂತ. ಆ್ಯಂಡ್ ಈಗಲೂ ಕೂಡ ರಾತ್ರಿ ಹೊತ್ತಲ್ಲಿ ಕಾಕಾ ಮಾಲ ವಾಚವ್ ಅನ್ನೋ ಧ್ವನಿ ಕೇಳಿ ಬರುತ್ತೆ ಅಂತ ಅದನ್ನು ಕೇಳಿದವರು ಹೇಳಿದರು. ಅದಾದ ಮೇಲೆ ಆ ಒಂದು ಪ್ಲೇಸ್ 1828 ಬೆಂಕಿ ಅನಾಹುತಕ್ಕೆ ಒಳಗಾಗಿತ್ತು. ಆ ಒಂದು ಅವಘಡದಲ್ಲಿ ಹಲವಾರು ಜನ ತಮ್ಮ ಪ್ರಾಣನ ಕಳ್ಕೊಂಡಿದ್ರು. ಅವರೆಲ್ಲರ ಆತ್ಮಗಳು ಈಗಲೂ ಕೂಡ ಆ ವಾರ್ಡದಲ್ಲಿ ಇದೆ ಅಂತ ಊರಿಡಿ ಸುದ್ದಿಯಾಗಿತ್ತು. ಈ ಒಂದು ಪ್ಲೇಸ್ಗೆ ಸಂಜೆ ವೇಳೆ ಹೋಗೋಕ್ಕೆ ಬಿಡುವುದಿಲ್ಲ. ಟ್ರಿಪ್ಗೆ ಏನಾದರೂ ಹೋಗುವಂಥ ಪ್ಲ್ಯಾನ್ ಇದ್ದರೆ ಡೇ ಟೈಮಲ್ಲಿ ಮಾತ್ರ ಹೋಗೋಕ್ಕೆ ಸಾಧ್ಯ. ಮೂರನೇ ಪ್ಲೇಸ್, ಇದರ ಹೆಸರು ಅಗ್ರಸೇನ್ ಕಿ ಬೋಲಿ ಅಂತ. ಇದಿರೋದು ನ್ಯೂ ಡೆಲ್ಲಿಯಲ್ಲಿ. ಇದು 60 ಮೀಟರ್ ಲಾಂಗ್ ಹಾಗೆ 15 ಮೀಟರ್ ವೈಡ್ ಹಾಗೆ 108 ಮೆಟ್ಟಲು ಇರೋ ಒಂದು ಕೆರೆ. ಇದನ್ನು 14ನೇ ಸೆಂಚುರಿಯಲ್ಲಿ ರಾಜ ಅಗ್ರಸೇನನನ್ನು ಸ್ಥಾಪಿಸಿದ್ದ. ಆ್ಯಂಡ್ ಈ ಒಂದು ಕೆರೆಯ 108ನೇ ಮೆಟ್ಟಿಲನ್ನು ರೀಚ್ ಆಗುವಾಗ ಬಾಡಿಲಿ ಅನ್ಯಾಚುರಲ್ ವೈಬ್ರೇಷನ್ ರೀತಿ ಫೀಲ್ ಆಗುತ್ತೆ ಅಂತ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದವರು ಹೇಳಿದ್ದಾರೆ. ಹಾಗೆ ಆ ಕೆರೆಯ ನೀರಿಗೆ ಕೂಡ ಒಂದು ರೀತಿಯ ಶಕ್ತಿ ಇದೆ. ಅದನ್ನು ನೋಡ್ತಿದ್ರೆ ನಾವು ಕೆರೆ ಒಳಗೆ ಹಾರಿ ಬಿಡುವಂತ ಅದು ನಮ್ಮನ್ನು ಫೋರ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ನಿಜವಾಗಲೂ ಇದನ್ನು ಕೇಳಿದರೆ ಒಂದು ರೀತಿಯ ಭಯ ಆಗುತ್ತೆ. ಇನ್ನೂ ಎಕ್ಸ್ಪೀರಿಯನ್ಸ್ ಆದರೆ ಮುಗಿತು ಕತೆ. ನಟ ಅಮೀರ್ ಖಾನ್ ಅವರ ಖ್ಯಾತ ಮೂವಿಯಾದ PK ಕೂಡ ಈ ಒಂದು ಪ್ಲೇಸ್ನ ತೋರಿಸಿದ್ದಾರೆ, ನೀವು ನೋಡಿರ್ಬೋದು ಕೂಡ. ಒಂದು ಸೀನಲ್ಲಿ ಅಮೀರ್ ಖಾನ್ ಅವರು ತುಂಬ ಮೆಟ್ಟಿಲಿರೋ ಒಂದು ಕೆರೆ ತಿರುಗಿ ಕೂತಿರ್ತಾರೆ. ಆ್ಯಂಡ್ ಆ ಕೆರೆ ಬೇರೆ ಯಾವುದೂ ಅಲ್ಲ, ಅದೇ ಅಗ್ರಸೇನ್ ಕಿ ಬೋಲಿ. ಶೂಟಿಂಗ್ ಆಗೋಕ್ಕಿಂತ ಮುಂಚೆ ಲೊಕೇಶನ್ ಚೆಕ್ ಮಾಡುವಂಥ ಆ ಒಂದು ಪ್ಲೇಸ್ಗೆ ಬಂದಾಗ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಲ್ಲಿನ ಕ್ರೂ ಮೆಂಬರ್ಸ್ ಅವರು ಹೇಳಿದ್ದಾರೆ. ಅದೇನೇ ಇರಲಿ, ನ್ಯೂ ಡೆಲ್ಲಿಯಲ್ಲಿ ಈ ಒಂದು ಪ್ಲೇಸ್ ಇರುವುದಂತೂ ನಿಜ. ಅದು ಹಾಂಟೆಡ್ ಅಲ್ವ ಅಂತ ನಾವು ಅಲ್ಲಿ ಹೋಗಿ ಚೆಕ್ ಮಾಡಬೇಕು. ನಾಲ್ಕನೇ ಪ್ಲೇಸ್ ಹೆಸರು ಫೆರ್ನಿಲ್ ಹೋಟೆಲ್ ಅಂತ. ಇದಿರೋದು ತಮಿಳುನಾಡಿನ ಊಟಿಯಲ್ಲಿ. ಈ ಒಂದು ಪ್ಲೇಸ್ಗೆ ಫಿಲ್ಮಿ ಟಚ್ ಇದೆ. 2002 ತೆರೆ ಕಂಡ ಹಿಂದಿಯ ರಾಜ್ ಮೂವಿ ಕೂಡ ಇದೇ ಒಂದು ಪ್ಲೇಸಲ್ಲಿ ಶೂಟಿಂಗ್ ಆಗಿದ್ದು. ರಾಜ್ ಮೂವಿಯ ಶೂಟಿಂಗ್ ಆಗ್ತಿರುವಾಗ ಅಲ್ಲಿನ ಆ್ಯಕ್ಟ್ ಮಾಡಿದ ಕ್ರೂ ಮೆಂಬರ್ಸ್ಗೆ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳ್ತಾರೆ. ನೈಟ್ ಶೂಟಿಂಗ್ ಆದಮೇಲೆ ಅಲ್ಲಿನ ಎಲ್ಲ ಮೆಂಬರ್ಸ್ ಕೂಡ ಅದೇ ಹೋಟೆಲಲ್ಲಿ ಸ್ಟೇ ಆಗಿದ್ದರು. ಆ ಮೂವಿಯ ಕೊರಿಯೋಗ್ರಫರ್ ಆಗಿ ಡ್ಯಾನ್ಸರ್ಸ್ಗೆ ಆ ರಾತ್ರಿ ಇಡೀ ಅವ್ರ ರೂಮ್ ಮೇಲಿರೋ ಮತ್ತೊಂದು ರೂಮಿಂದ ಬರುತ್ತಿರೋ ಫರ್ನಿಚರ್ ಸೌಂಡಿಂದ ಅವರಿಗೆ ಮಲ್ಲಿಕ್ಕಾಗಲಿಲ್ಲ ಅಂತ ಅದೇ ದಿನ ಅವರು ರಿಸೆಪ್ಷನಲ್ಲಿ ಕಂಪ್ಲೇಂಟ್ ಮಾಡಿದರು. ಆಮೇಲೆ ನೋಡಿದರೆ ಅವರ ರೂಮ್ ಮೇಲೆ ಯಾವುದೇ ಒಂದು ಫ್ಲೋರ್ ಇರಲಿಲ್ಲ. ಆ ಸೌಂಡ್ ಎಲ್ಲಿಂದ ಬಂತಂತ ಅವರಿಗೆ ಈಗಲೂ ಕೂಡ ಗೊತ್ತಾಗಲಿಲ್ಲ. ಅದೇ ಒಂದು ಕಾರಣಕ್ಕೆ ಆ ಹೋಟೆಲ್ನ ಹಾಂಟೆಡ್ ಅಂತ ಹೇಳ್ತಾರೆ. ನಾಲ್ಕನೇ ಪ್ಲೇಸ್ ಹೆಸರು ಡುಮಾಸ್ ಬೀಚ್ ಅಂತ.
ಇದಿರೋದು ಗುಜರಾತ್ನ ಸೂರತ್ತಲ್ಲಿ. ಇದು ಭಾರತದ ಅತ್ಯಂತ ದೊಡ್ಡ ಶಾಪಿತ ಪ್ಲೇಸ್ ಅಂತ ಹೇಳ್ತಾರೆ. ಗುಜರಾತ್ನಲ್ಲಿರೋ ಹಾಂಟೆಡ್ ಪ್ಲೇಸ್ಗಳಲ್ಲಿ ಇದು ಕೂಡ ಒಂದು. ಜನರು ಹೇಳ್ತಾರೆ ಈ ಒಂದು ಬೀಚ್ ಆ ಕಾಲದಲ್ಲಿ ಒಂದು ಸ್ಮಶಾನವಾಗಿತ್ತಂತ. ಅಲ್ಲಿ ದಫನಾದ ಜನಗಳ ಆತ್ಮಗಳು ಈಗಲೂ ಕೂಡ ಅಲ್ಲಿದೆ ಅಂತ ಜನಗಳು ಮಾತಾಡಲಿಕ್ಕೆ ಶುರು ಮಾಡಿದರು. ರಾತ್ರಿ ಆಗ್ತಿದ್ದಾಗಿ ಆ ಬೀಚ್ನ ಹತ್ತಿರ ಯಾರು ಕೂಡ ಹೋಗೋದಿಲ್ಲ. ಹಾಗೆ ರಾತ್ರಿ ವೇಳೆ ಅಲ್ಲಿ ಯಾರೋ ಅಳುವ ಶಬ್ದ ಕೇಳಿ ಬರುತ್ತೆ ಅಂತ ಅದರ ಬಗ್ಗೆ ಗೊತ್ತಿದ್ದವರು ಹೇಳ್ತಾರೆ. ಈ ಬೀಚ್ಗೆ ಸಂಬಂಧಿತ ಹಲವಾರು ನೈಜ ಘಟನೆಗಳು ನಡೆದಿದೆ. ಗುಜರಾತಲ್ಲಿ ಅತಿ ದೊಡ್ಡ ಹಾಂಟೆಡ್ ಪ್ಲೇಸ್ ಯಾವುದಂತ ನೀವು ಕೇಳಿದರೆ ಎಲ್ಲ ಹೇಳೋದು ಒಂದೇ ಉತ್ತರ, ಅದು ಡುಮಾಸ್ ಬೀಚ್ ಅಂತ. ಐದನೇ ಪ್ಲೇಸ್ ಹೆಸರು ರಾಮೋಜಿ ಫಿಲ್ಮ್ ಸಿಟಿ. ಇದಿರೋದು ತೆಲಂಗಾಣದಲ್ಲಿ. ಈ ಒಂದು ಪ್ಲೇಸ್ ಹೆಸರನ್ನು ನೀವು ಕೇಳಿರ್ಬೋದು. ಹಲವಾರು ಸಿನಿಮಾಗಳ ಶೂಟಿಂಗನ್ನು ಈ ಒಂದು ಪ್ಲೇಸಲ್ಲಿ ಮಾಡಿದ್ದಾರೆ. ಈ ಒಂದು ಪ್ಲೇಸ್ ಫೇಮಸ್ ಆಗಿದ್ದೆ ಸಿನಿಮಾಕ್ಕೆ. ಆ್ಯಂಡ್ ಈ ಪ್ಲೇಸ್ ವಾಂಟೆಡ್ ಅಂತ ಹೇಳಿದರೆ ಯಾರೂ ಕೂಡ ನಂಬಲ್ಲ. ಈ ಪಾರ್ಕ್ ಆಗೋಕ್ಕಿಂತ ಮುಂಚೆ ಈ ಒಂದು ಪ್ಲೇಸ್ ನಿಜಾಮರ ಆಳ್ವಿಕೆ ಕಾಲದಲ್ಲಿ ಯುದ್ಧ ಭೂಮಿ ಆಗಿತ್ತಂತೆ. ಯುದ್ಧದಲ್ಲಿ ಸತ್ತ ಎಷ್ಟೋ ಜನ ಸೈನಿಕರ ಆತ್ಮ ಈಗಲೂ ಕೂಡ ಇಲ್ಲಿದೆ ಅಂತ ಜನರು ಹೇಳ್ತಾರೆ. ರಾತ್ರಿ ಸಮಯದಲ್ಲಿ ಅಲ್ಲಿರೋ ಪ್ರತಿಯೊಂದು ಮಿರರ್ಗಳ ಮೇಲೆ ಉರ್ದು ಭಾಷೆಯ ಬರವಣಿಗೆಗಳು ಕಾಣಿಸ್ಕೊಳ್ತಿತ್ತಂತೆ. ಬಾತ್ರೂಮ್ನ ಡೋರ್ಗಳನ್ನು ಯಾರೋ ಜೋರಾಗಿ ಬಡಿದ ಹಾಗೆ, ಯಾರೋ ಓಡಾಡೋ ಹಾಗೆ, ಹೀಗೆ ವಿಚಿತ್ರ ಘಟನೆಗಳು ಅಲ್ಲಿದ್ದವರಿಗೆ ಅನುಭವ ಆಗಿತ್ತಂತೆ. ಅಲ್ಲಿರೋ ಆತ್ಮಗಳು ಗಂಡಸರಿಗಿಂತ ಮಹಿಳೆಯರ ಮೇಲೆ ಜಾಸ್ತಿಯಾಗಿ ಅಟ್ಯಾಕ್ ಮಾಡ್ತಿತ್ತಂತೆ. ಯಾಕಂತ ಕರೆಕ್ಟ್ ಆದ ರೀಸನ್ ಗೊತ್ತಿಲ್ಲ. ಆ್ಯಂಡ್ ಮೂವಿ ಶೂಟಿಂಗ್ ಆಗ್ತಿರುವ ಕೂಡ ಅದೇ ರೀತಿಯ ಘಟನೆಗಳು ನಡೆದಿತ್ತಂತೆ. ಆರನೇ ಪ್ಲೇಸ್ ಹೆಸರು ಟನಲ್ ನಂಬರ್ 33 ಅಂತ. ಇದಿರೋದು ಶಿಮ್ಲಾದಲ್ಲಿ. ಇದೊಂದು ರೈಲ್ವೆ ಟ್ರ್ಯಾಕ್ ಇರು ಶಿಮ್ಲಾದ ಅತ್ಯಂತ ದೊಡ್ಡ ಟನಲ್. ಈ ಒಂದು ಪ್ಲೇಸ್ ಹಾಂಟೆಡ್ ಆಗಲಿಕ್ಕೆ ಒಂದು ರೀಸನ್ ಇದೆ. ಅದೇನೆಂದರೆ ಸುಮಾರು ವರ್ಷಗಳ ಹಿಂದೆ ಈ ಒಂದು ಪ್ಲೇಸ್ನ ನಿರ್ಮಾಣ ಮಾಡಲಿಕ್ಕೆ ಬ್ರಿಟಿಷ್ ವ್ಯಕ್ತಿಯಾದ ಕ್ಯಾಪ್ಟನ್ ಬ್ಯಾರೋಗ್ ಹೆಸರಿನ ಇಂಜಿನಿಯರ್ಗೆ ಕೊಟ್ಟಿದ್ದರು. ಆದರೆ ಅವನ ಕೈಯಲ್ಲಿ ಆ ಕೆಲಸನ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಅನಂತರ ಅವನನ್ನು ಆ ಕೆಲಸದಿಂದ ತೆಗೆದಾಕ್ತಾರೆ, ಮತ್ತೊಬ್ಬರನ್ನು ನೇಮಿಸಿ ಟನಲನ್ನು ಕಂಪ್ಲೀಟ್ ಮಾಡ್ತಾರೆ. ಆದರೆ ಇದರಿಂದ ಬ್ಯಾರೋಗ್ ಮಾತ್ರ ಡಿಪ್ರೆಷನ್ಗೆ ಒಳಗಾಗ್ತಾನೆ. ಅದೇ ಟನಲ್ ಒಳಗೆ ಶೂಟ್ ಮಾಡಿಕೊಂಡು ಸಾಯ್ತಾನೆ. ಅವನ ಆತ್ಮ ಈಗಲೂ ಕೂಡ ಅಲ್ಲಿದೆ ಅಂತ ಜನರು ಹೇಳ್ತಾರೆ. ರಾತ್ರಿ ಆಗ್ತಿದ್ದಾಗಿ ಆ ಟನಲ್ ಒಳಗಿಂದ ಮಹಿಳೆ ಕಿರುಚಾಟ ಕೇಳಿಬರುತ್ತೆ. ಹಾಗೆ ಒಬ್ಬ ವ್ಯಕ್ತಿ ಬಂದು ಸಿಗರೆಟ್ ಹತ್ತಿಸೋಕೆ ಲೈಟರ್ ಕೇಳ್ತಾನೆ ಅಂತ ಜನ ಹೇಳ್ತಾರೆ. ಆ್ಯಂಡ್ ಇದೇ ಒಂದು ಕಾರಣಕ್ಕೆ ಆ ಪ್ಲೇಸ್ ಹಾಂಟೆಡ್ ಆಗ್ತದೆ. ಇಷ್ಟೆಲ್ಲ ಬೇರೆ ರಾಜ್ಯದಲ್ಲಿರೋ ಪ್ಲೇಸ್ ಬಗ್ಗೆ ಹೇಳ್ತಿರುವಾಗ ನಮ್ಮ ರಾಜ್ಯ, ಅದರಲ್ಲೂ ಬೆಂಗಳೂರಲ್ಲಿರೋ ಪ್ಲೇಸ್ ಬಗ್ಗೆ ಹೇಳದಿರ್ಲಿಕ್ಕಾಗ್ತದ? ಬೆಂಗಳೂರಿನ ಮಾರ್ಸ್ ರೋಡಲ್ಲಿ ವಾಸವಿಲ್ ಹೆಸರಿನ ಒಂದು ಮನೆ ಇದೆ. ಈ ಮನೆಗೊಂದು ಟ್ರ್ಯಾಜಿಕ್ ಪಾಸ್ಟ್ ಇದೆ. ಅದೇನೆಂದರೆ 2001 ವಾಸ್ ಫ್ಯಾಮಿಲಿಯವರಾದ ಮಿಸ್ಟರ್ ವಾಸ್ ಅವರ ಮಕ್ಕಳಾದ ಡೋಸ್ ವಾಸ್ ಆಗಿ ವೇರವಾಸ್ ಅನ್ನೋರು ಆ ಮನೆಗಿರ್ಲಿಕ್ಕೆ ಬರ್ತಾರೆ. ಸ್ವಲ್ಪ ದಿನ ನಂತರ ಡೋಸ್ ವಾಸ್ ಅದೇ ಮನೆಯಲ್ಲಿ ಒಂದು ಅವಘಡದಲ್ಲಿ ತೀರಿ ಹೋಗ್ತಾಳೆ. ಅದಾದಮೇಲೆ ಆ ಮನೆ ಖಾಲಿ ಬಿಡ್ತಾರೆ. ಅಲ್ಲಿ ಈಗಲೂ ಕೂಡ ಅವಳ ಆತ್ಮ ಇದೆ ಅಂತ ಜನರು ಹೇಳ್ತಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.